ಹತ್ತನೇ ತರಗತಿಯ ಓಂನ ನಿಯಮ. ಈ ಓಂನ ನಿಯಮವನ್ನು ಅತಿ ಸುಲಭವಾಗಿ ಒಂದು ದೃಷ್ಟಾಂತದ ಮುಖಾಂತರ ಅರ್ಥೈಸಿಕೊಳ್ಳುವುದು ಹೇಗೆ ಎಂಬುದನ್ನು ನೋಡೋಣ. ಪ್ರಸ್ತುತಿ ನಾನು ಶ್ರೀರಾಜು ಭೂಶೆಟ್ಟಿ. ಈ ಒಂದು ದೃಷ್ಟಾಂತಕ್ಕೆ ನಾವು ಎರಡು ಪಾತ್ರೆಗಳನ್ನು ತೆಗೆದುಕೊಳ್ಳೋಣ. ಎರಡು ಪಾತ್ರೆಗಳನ್ನು ತೆಗೆದುಕೊಂಡು ಆ ಪಾತ್ರೆಗಳನ್ನು, ಒಂದು ಪಾತ್ರೆಯನ್ನು ಎತ್ತರದಲ್ಲಿರಿಸೋಣ, ಇನ್ನೊಂದು ಪಾತ್ರೆಯನ್ನು ಅದರ ಕೆಳಗಡೆ ಇರಿಸೋಣ. ಎರಡೂ ಪಾತ್ರೆಯಲ್ಲಿ ನೀರನ್ನು ತುಂಬಿಕೊಳ್ಳೋಣ. ನೀರನ್ನು ತುಂಬಿಕೊಂಡು ಎರಡೂ ಪಾತ್ರೆಯನ್ನು ನಾವೇನು ಮಾಡೋಣ ಅಂತಂದರೆ, ಈ ಒಂದು ಪೈಪ್ನಿಂದ ಅದನ್ನು ಕನೆಕ್ಟ್ ಮಾಡೋಣ. ಅಂದರೆ ಪೈಪ್ನಿಂದ ಎರಡೂ ಪಾತ್ರೆಯನ್ನು ಸಂಪರ್ಕಿಸೋಣ. ಆಗ ಏನಾಗುತ್ತೆ ಅಂದರೆ, ನೀರು ಎತ್ತರದಲ್ಲಿರುವಂಥ ಈ ತೊಟ್ಟೆಯಿಂದ ಕೆಳಗಡೆ ಇರುವಂಥ ತೊಟ್ಟೆಯ ಕಡೆಗೆ ಹರಿಯಲು ಪ್ರಾರಂಭಿಸುತ್ತದೆ. ಇದಕ್ಕೆ ಕಾರಣ ಏನು ಎಂಬುದನ್ನು ನಾವು ನೋಡೋದಾದರೆ, ಎತ್ತರದಲ್ಲಿನ ಈ ಒಂದು ವ್ಯತ್ಯಾಸದಿಂದಾಗಿ ನೀರೇನಾಗತ್ತೆ ಅಂದರೆ, ಎತ್ತರದಲ್ಲಿರುವ ತೊಟ್ಟೆಯಿಂದ ಈ ಕೆಳಗಡೆ ಇರುವಂಥ ತೊಟ್ಟೆಯ ಕಡೆಗೆ ಹರಿಯಲು ಪ್ರಾರಂಭಿಸುತ್ತದೆ ಎಂದು ನಾವು ಹೇಳುತ್ತೇವೆ. ಮುಂದುವರೆದು ಈ ತೊಟ್ಟೆಯ ಎತ್ತರವನ್ನು ನಾವು ಹೆಚ್ಚಿಗೆ ಮಾಡ್ತಾ ಸಾಗೋಣ. ಯಾವಾಗ ನಾವು ತೊಟ್ಟೆಯ ಎತ್ತರವನ್ನು ಹೆಚ್ಚಿಸ್ತಾ ಹೋಗ್ತೇವೆ, ಆ ಎತ್ತರದಲ್ಲಿರುವ ತೊಟ್ಟೆಯಿಂದ ನೀರು ಹರಿಯುವ ವೇಗವು ಕೂಡ ಹೆಚ್ಚಿಗೆ ಆಗುತ್ತಾ ಹೋಗುತ್ತೆ. ಅಂದರೆ ನೀರು ಹರಿಯುವ ವೇಗ ಅದು ತೊಟ್ಟೆಯ ಎತ್ತರವನ್ನು ಅವಲಂಬಿಸಿದೆ ಎಂದು ನಾವು ಹೇಳುತ್ತೇವೆ. ಅಂದರೆ ನೀರು ಹರಿಯುವ ವೇಗ, ಅದನ್ನು ಎಫ್ ಅಂತ ನಾವು ಅಂದ್ಕೊಂಡ್ವಿ ಅಂದರೆ, ಫ್ಲೋ ಆಫ್ ವಾಟರ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಹೈಟ್ ಆಫ್ ದ ಕಂಟೈನರ್. ಅಂದರೆ ತೊಟ್ಟೆಯ ಎತ್ತರವನ್ನು, ನೀರು ಹರಿಯುವ ವೇಗವು ತೊಟ್ಟೆಯ ಎತ್ತರವನ್ನು ಅವಲಂಬಿಸಿದೆ ಅಥವಾ ತೊಟ್ಟೆಯ ಎತ್ತರಕ್ಕೆ ನೇರ ಅನುಪಾತದಲ್ಲಿದೆ ಎಂದು ನಾವು ಹೇಳುತ್ತೇವೆ. ಹಾಗಾದರೆ ಇಲ್ಲಿ ನಮಗೆ ಒಂದು ಇಕ್ವೇಷನ್ ಸಿಗತ್ತೆ. ಏನು ಅಂತಂದರೆ, ಫ್ಲೋ ಆಫ್ ವಾಟರ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಹೈಟ್ ಆಫ್ ದ ಕಂಟೈನರ್. ಅಂದರೆ ನೀರು ಹರಿಯುವ ವೇಗವು ತೊಟ್ಟೆಯ ಎತ್ತರವನ್ನು ಅವಲಂಬಿಸಿದೆ ಎಂದು ನಾವು ಹೇಳುತ್ತೇವೆ. ಇದನ್ನು ಒಂದನೇ ಇಕ್ವೇಷನ್ ಎಂದುಕೊಂಡ್ವಿ. ಅಂದರೆ ಇನ್ನೊಂದು ಏನಾಗತ್ತೆ ಅಂದರೆ, ಇಲ್ಲಿ ಗಮನಿಸಬೇಕು, ಈ ಎರಡೂ ತೊಟ್ಟೆಯನ್ನು ನಾವು ನೋಡಿದ್ವಲ್ಲ, ಇಲ್ಲಿ ಒಂದು ವೇಳೆ ಈ ಪೈಪ್ ಏನಿದೆಯಲ್ಲ, ಎರಡೂ ತೊಟ್ಟೆಯನ್ನು ಸಂಪರ್ಕಿಸುವಂಥ ಈ ಪೈಪ್ ಏನಿದೆ, ಈ ಪೈಪಿನ ತೆಳು ಅಂದರೆ ಥಿನ್ನೆಸ್ ಅಂತ ಏನು ಹೇಳ್ತೀವಿ, ಈ ಪೈಪನ್ನು ನಾವು ತೆಳು ಮಾಡ್ತಾ ಸಾಗಿದಂತೆ, ಅಂದರೆ ಅದನ್ನು ತೆಳುವಾಗಿ ಮಾಡ್ತಾ ಹೋದಾಗೆ ಅಲ್ಲಿ ಏನಾಗತ್ತೆ ಅಂದರೆ, ಪೈಪ್ ತೆಳು ಮಾಡ್ತಾ ಹೋದಾಗೆ ನೀರಿನ ವೇಗ ಕಡಿಮೆ ಆಗುತ್ತಾ ಹೋಗುತ್ತೆ. ನೀರಿನ ವೇಗ, ಅದು ಪೈಪನ್ನು ತೆಳು ಮಾಡಿದಾಗ ನೀರು ನಿಧಾನವಾಗಿ ಹರಿಯಲಿಕ್ಕೆ ಪ್ರಾರಂಭಿಸುತ್ತೆ. ಮೇಲಿನ ತೊಟ್ಟೆಯಿಂದ ಕೆಳಗಿನ ತೊಟ್ಟೆಗೆ ನಿಧಾನವಾಗಿ, ಅಂದರೆ ನೀರಿನ ವೇಗ ಕಡಿಮೆ ಆಗುತ್ತಾ ಹೋಗುತ್ತೆ ಅಂತ ಹೇಳ್ತೀವಿ. ಹಾಗಾದರೆ ಇದನ್ನೇ ನಾವು ಏನಂತ ಕರಿತೀವಿ ಅಂದರೆ, ಈ ಒಂದು ಇಕ್ವೇಷನನ್ನು ಇಲ್ಲಿ ನಾವು ಗಮನಿಸೋದಾದರೆ, ಇಕ್ವೇಷನ್ನು ಫ್ಲೋ ಆಫ್ ವಾಟರ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು, ಈಗಾಗಲೇ ಹೇಳಿದ್ದೀವಿ, ಫ್ಲೋ ಆಫ್ ವಾಟರ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಹೈಟ್ ಆಫ್ ದ ಕಂಟೈನರ್. ಇಕ್ವೇಷನ್ ಒಂದು, ಫ್ಲೋ ಆಫ್ ವಾಟರ್ ಈಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ಥಿನ್ನೆಸ್. ಇದನ್ನ ಇಕ್ವೇಷನ್ ಎರಡು ಅಂತೇಳಿ ನಾವು ಹೇಳ್ತೇವೆ. ಅಂದರೆ ನೀರಿನ ಹರಿಯುವ ವೇಗವು ಆ ಪೈಪಿನ ತೆಳು ಏನಿದೆ ಅಲ್ಲ, ಆ ತೆಳುವಾದ ಪೈಪಿಗೆ ವಿಲೋಮ ಅನುಪಾತದಲ್ಲಿರುತ್ತದೆ ಎಂದು ನಾವು ಹೇಳುತ್ತೇವೆ. ಇದನ್ನೇ ನಾವು ಇಕ್ವೇಷನ್ ಒಂದು ಮತ್ತು ಎರಡನ್ನು ಕಂಬೈನ್ ಮಾಡಿದಾಗ ಎಫ್ ಅಂದರೆ ಫ್ಲೋ ಆಫ್ ವಾಟರ್ ಎಫ್ ಇಸ್ ಈಕ್ವಲ್ ಟು ಇಲ್ಲೇನಿದೆ, h/t ಎಂದು ಆಗತ್ತೆ. ಫ್ಲೋ ಆಫ್ ವಾಟರ್ ಇಸ್ ಈಕ್ವಲ್ ಟು h/t ಅನ್ನುವಂಥ ಒಂದು ಇಕ್ವೇಷನನ್ನು ನಾವು ಪಡ್ಕೊಂಡ್ವಿ. ಎಫ್ ಇಸ್ ಈಕ್ವಲ್ ಟು h/t ಅಂತೇಳಿ ನಾವು ಹೇಳ್ತೇವೆ. ಸೊ ಇದರ ಅರ್ಥ ಏನು ಅಂತಂದರೆ, ಎಫ್ ಅಂದರೆ ನೀರಿನ ಹರಿಯುವ ವೇಗ, ಫ್ಲೋ ಆಫ್ ವಾಟರ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಹೈಟ್ ಆಫ್ ದ ಕಂಟೈನರ್. ಅಂದರೆ ನೀರಿನ ಹರಿಯುವ ವೇಗವು ಆ ಪಾತ್ರೆ ಅಥವಾ ತೊಟ್ಟೆಯ ಎತ್ತರಕ್ಕೆ ನೇರ ಅನುಪಾತದಲ್ಲಿರುತ್ತದೆ ಮತ್ತು ಆ ಪೈಪಿನ ತೆಳುವಿಗೆ ವಿಲೋಮ ಅನುಪಾತದಲ್ಲಿ ಇರುತ್ತದೆ ಎಂಬುದನ್ನು ನಾವು ನಿರ್ಣಯಿಸಿದ್ವಿ. ಹಾಗಾದರೆ ಇದೇ ಸಂದರ್ಭವನ್ನು ನಾವು ಓಮ್ನ ನಿಯಮವನ್ನು ಅನ್ವಯಿಸಿದಾಗ, ಇದೇ ದೃಷ್ಟಾಂತಕ್ಕೆ ಓಮ್ನ ನಿಯಮವನ್ನು ಅನ್ವಯಿಸಿ ನಾವು ಹೇಳೋದಾದರೆ, ನೀರಿನ ಹರಿಯುವ ವೇಗ ಇದನ್ನು ನಾವು ವಿದ್ಯುತ್ ಪ್ರವಾಹ ಅಂತ ತೆಗೆದುಕೊಂಡಾಗ, ನೀರಿನ ಹರಿಯುವ ವೇಗವು
ವಿದ್ಯುತ್ ಪ್ರವಾಹ ಅಂತ ನಾವು ಭಾವಿಸಿದಾಗ ಮತ್ತು ತೊಟ್ಟೆಯ ಎತ್ತರದಲ್ಲಿನ ವ್ಯತ್ಯಾಸ ಏನಿದೆಯಲ್ಲ ಅದನ್ನು ನಾವು ವಿಭವಾಂತರ ಅಥವಾ ಅದನ್ನು ನಾವು ವೋಲ್ಟೇಜ್ ವಿ ಎಂದು ನಾವು ಭಾವಿಸಿದಾಗ ಪೈಪಿನ ತೆಳುವಾದಂಥ ಪೈಪ್ ಏನಿದೆಯಲ್ಲ ಆ ಪೈಪಿನ ತೆಳು ಅದು ರೆಸಿಸ್ಟೆನ್ಸ್ ಅಂದರೆ ವಿದ್ಯುತ್ ರೋಧ ಎಂದು ನಾವು ಭಾವಿಸಿದಾಗ ಈಗಾಗಲೇ ನಮಗೆ ಇಕ್ವೇಶನ್ ಸಿಕ್ಕಿತ್ತು ಏನು ಅಂತಂದರೆ ಎಫ್ ಇಸ್ ಈಕ್ವಲ್ ಟು ಎಚ್ ಬೈ ಟಿ ಅಂತೇಳಿ ನಾವು ಹೇಳಿದ್ವಿ. ಸೊ ಇಲ್ಲಿ ಎಫ್ ಇಸ್ ಈಕ್ವಲ್ ಟು ಐ ಅಂತ ತೆಗೆದುಕೊಂಡಿದ್ದೇವೆ. ವಿದ್ಯುತ್ ಪ್ರವಾಹ ಐ ಇಸ್ ಈಕ್ವಲ್ ಟು ಎಚ್ ಹೈಟ್ ಏನಿದೆಯಲ್ಲ ಆ ವ್ಯತ್ಯಾಸ ತೊಟ್ಟಿಯ ಎತ್ತರದಲ್ಲಿನ ವ್ಯತ್ಯಾಸವನ್ನು ನಾವು ವಿ ಅಂತ ವೋಲ್ಟೇಜ್ ಅಂದೀವಿ. ಎಚ್ ಐ ಇಸ್ ಈಕ್ವಲ್ ಟು ವಿ ಬೈ ಥಿನ್ನೆಸ್ ಏನಿದೆಯಲ್ಲ ಅಂದರೆ ಪೈಪಿನ ತೆಳು ಏನಿದೆ ಅದನ್ನು ನಾವು ರೆಸಿಸ್ಟೆನ್ಸ್ ಅಂದ್ಕೊಂಡಾಗ ಐ ಇಸ್ ಈಕ್ವಲ್ ಟು ಇಕ್ವೇಶನ್ ಸಿಗತ್ತೆ ವಿ ಬೈ ಆರ್. ಐ ಇಸ್ ಈಕ್ವಲ್ ಟು ವಿ ಬೈ ಆರ್ ಎಂದು ನಾವು ಹೇಳುತ್ತೇವೆ. ಅಂದರೆ ಇಲ್ಲಿ ಐ ಅಂದರೆ ವಿದ್ಯುತ್ ಪ್ರವಾಹ, ವಿ ಅಂದರೆ ವೋಲ್ಟೇಜು, ಆರ್ ಅಂದರೆ ರೆಸಿಸ್ಟೆನ್ಸ್. ಇದೇ ಸಂಬಂಧವನ್ನು ವಿದ್ಯುತ್ ಪ್ರವಾಹ ಮತ್ತು ವಿಭವಾಂತರ ಮತ್ತು ವಿದ್ಯುತ್ ರೋಧ ಇವುಗಳಿಗಿರುವ ಸಂಬಂಧವನ್ನು ಓಮ್ನ ನಿಯಮ ವಿವರಿಸುತ್ತೆ ಅಂತೇಳಿ ನಾವು ಹೇಳ್ತೇವೆ. ಅಂದರೆ ಐ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ವಿ. ಅಂದರೆ ಅಲ್ಲಿ ನೋಡಿದ್ರೆ ನಾವು ಎಫ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಎಚ್ ಅಂತ ಹೇಳಿದ್ವಿ. ಅಂದರೆ ಫ್ಲೋ ಆಫ್ ವಾಟರ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಹೈಟ್ ಆಫ್ ದ ಕಂಟೈನರ್. ಅಂದರೆ ತೊಟ್ಟಿ ಎತ್ತರವನ್ನು ಅವಲಂಬಿಸಿದೆ ನೀರಿನ ವೇಗ. ಅದೇ ರೀತಿ ಐ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ವಿ ಅಂದರೆ ವಿದ್ಯುತ್ ಪ್ರವಾಹವು ವೋಲ್ಟೇಜ್ಗೆ, ವಿ ಅಂದರೆ ವೋಲ್ಟೇಜ್ಗೆ ನೇರ ಅನುಪಾತದಲ್ಲಿರುತ್ತದೆ. ಅಂದರೆ ಯಾವಾಗ ನಾವು ವೋಲ್ಟೇಜನ್ನು ಹೆಚ್ಚಿಗೆ ಮಾಡ್ತೇವೆ, ವಿಭವಾಂತರವನ್ನು ಹೆಚ್ಚಿಗೆ ಮಾಡ್ತೇವೆ, ವಿದ್ಯುತ್ ಪ್ರವಾಹವು ಕೂಡ ಹೆಚ್ಚಿಗೆ ಆಗತ್ತೆ. ವಿಭವಾಂತರವನ್ನು ಕಡಿಮೆ ಮಾಡಿದಾಗ ವಿದ್ಯುತ್ ಪ್ರವಾಹ ಕೂಡ ಕಡಿಮೆ ಆಗತ್ತೆ. ದಟ್ಸ್ ವೈ ವಿ ಕಾಲ್ ಐ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ವಿ. ವಿದ್ಯುತ್ ಪ್ರವಾಹವು ವಿಭವಾಂತರಕ್ಕೆ ನೇರ ಅನುಪಾತದಲ್ಲಿದೆ ಮತ್ತು ವಿದ್ಯುತ್ ಪ್ರವಾಹವು ರೆಸಿಸ್ಟೆನ್ಸ್ಗೆ ಅಂದರೆ ವಿದ್ಯುತ್ ರೋಧಕ್ಕೆ ವಿಲೋಮ ಅನುಪಾತದಲ್ಲಿದೆ ಅಂತೇಳಿ ನಾವು ಹೇಳ್ತೇವೆ. ಅಂದರೆ ವಿದ್ಯುತ್ ರೋಧವನ್ನು ಹೆಚ್ಚಿಗೆ ಮಾಡಿದಾಗ ಅಲ್ಲಿ ವಿದ್ಯುತ್ ಪ್ರವಾಹ ಅದು ಕಡಿಮೆ ಆಗತ್ತೆ. ವಿದ್ಯುತ್ ರೋಧ ಕಡಿಮೆ ಇದ್ದಾಗ ವಿದ್ಯುತ್ ಪ್ರವಾಹವು ಹೆಚ್ಚಿಗೆ ಆಗತ್ತೆ. ಅಂದರೆ ಪರಸ್ಪರ ವಿರುದ್ಧ ಅಂಶಗಳು ಇಲ್ಲಿ ಸಂಭವಿಸ್ತವೆ. ಅದಕ್ಕೆ ನಾವು ಏನಂತ ಕರಿದ್ವಿ ಅಂದರೆ ಐ ಈಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು 1/r ಅಂತೇಳಿ ಕರಿತೇವೆ. ಸೊ ಈ ರೀತಿ ಒಂದು ತೊಟ್ಟೆಯಲ್ಲಿ ನೀರಿನ ಒಂದು ಸಂದರ್ಭವನ್ನು ತೆಗೆದುಕೊಂಡು ಓಮ್ನ ನಿಯಮವನ್ನು ಅತಿ ಸುಲಭವಾಗಿ ನಾವು ತಿಳಿದುಕೊಳ್ಳಬಹುದು. ಈ ರೀತಿ ಹಲವಾರು ಅಂಶಗಳನ್ನು ಮುಂದಿನ ವಿಡಿಯೋದಲ್ಲಿ ಚರ್ಚಿಸೋಣ. ಧನ್ಯವಾದಗಳು.